ಸರ್ ಇವತ್ತು ಕೆ ಹರೀಶ್ ಗೌಡ್ರು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಸಕ್ರಿಯವಾಗಿ ನಿರಂತರವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಹಿಂದೆ ಜೆ ಡಿ ಎಸ್ ಪಕ್ಷದಲ್ಲಿದ್ದರು ಜೆ ಡಿ ಎಸ್ ಪಕ್ಷದ ನಗರಾಧ್ಯಕ್ಷರಾಗಿದ್ದರು ಜೆ ಡಿ ಎಸ್ ಪಕ್ಷದಲ್ಲಿ ಟಿಕೆಟ್ ಸಿಗದೇದ ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಚಾಮರಾಜ ಕ್ಷೇತ್ರದಲ್ಲಿ ಸ್ಪರ್ಧೆಯಲ್ಲಿದ್ದರು ಜನ ಅವರು ಪಕ್ಷೇತರದ ಇದ್ದರು ಅಂಥೇಳಿ ಇಪ್ಪತ್ತೈದು ಸಾವಿರ ಮತವನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಆದರೂ ಸಹ ಅವರು ನಿಷ್ಕ್ರಿಯ ಆಗದೆ ಆ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಜೊತೆಯಲ್ಲಿ ಬಡವರ ಜೊತೆಯಲ್ಲಿ ಹಿಂದುಳಿದವರ ಜೊತೆ ವರ್ಗದವರ ಜೊತೆಯಲ್ಲಿ ನೊಂದವರ ಜೊತೆಯಲ್ಲಿ ಸದಾ ನಿರಂತರವಾಗಿ ಸೇವೆ ಮಾಡಿಕೊಂಡು ಇವತ್ತು ಸಹ ಬರ್ತಾಯಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಸಿಗುವ ಒಂದು ಒಳ್ಳೆಯ ಅವಕಾಶ ಇದೆ ಹಾಗೆ ಮುಂದೆ ಎಮ್ ಎಲ್ ಎ ಅವಕಾಶಗಳು ಸಹ ಇದೆ ಜನ ಯುವಕರು ಹೆಚ್ಚಿನ ರೀತಿಯಲ್ಲಿ ಹರೀಶ್ ಗೌಡರನ್ನ ಬಾಯಿಸ್ತಾ ಇದ್ದಾರೆ ಅವರ ಏನು ಹದಿನಾಲ್ಕು ಹದಿನೈದು ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಚಾಮರಾಜ ಕ್ಷೇತ್ರ ಅಂತಲೇ ಅಲ್ಲ ಇಡೀ ಮೈಸೂರು ನಗರದಲ್ಲಿ ಉತ್ತಮವಾದಂಥ ಕೆಲಸ ಇದ್ದಾರೆ ಹಾಗಾಗಿ ಮುಂದೆ ಒಳ್ಳೆ ಅವಕಾಶ ಆಗುತ್ತೆ ಅಂತೇಳಿ ನಾನು ಅವರು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ ಹರೀಶ್ ಗೌಡ್ರಲ್ಲಿ ಅವ್ರದ್ದೊಂದು ಒಳ್ಳೆಯ ಗುಣ ಇದೆ ಮತ್ತು ಎಲ್ಲರನ್ನೂ ಜೊತೆಲಿ ಕಟ್ಕೊಳೋಗೋವಂಥ ಒಂದು ಸಾಮರ್ಥ್ಯ ಇದೆ ಹಾಗಾಗಿ ನಾವು ಅವ್ರನ್ನ ಈ ಇವತ್ತು ಅವ್ರನ್ನ ಬೆಂಬಲಿಸೋ ಅಂಥ ಒಂದು ಅವಕಾಶ ನಮಗೂ ಸಿಕ್ಕಿದೆ ನಾವು ಅವ್ರನ್ನ ಬೆಂಬಲಿಸ್ತೇವೆ ನಾವು ತುಂಬ ಜನ ನೋಡಿದ್ದೀವಿ ಅವ್ರು ಗೆದ್ದಿದ ನಂತರ ಜನಸಾಮಾನ್ಯರ ಕೈಗೆ ಸಿಗ್ತಾರಂಥ ಕೆಲವು ರಾಜಕಾರಣಿಗಳು ಸಹ ನೋಡಿದ್ವಿ ಇವತ್ತು ಹರೀಶ್ ಗೌಡ್ರಿಗೆ ಯಾವುದೇ ಥರ ಅಧಿಕಾರ ಇಲ್ಲ ಅವರು ಸುಮಾರು ವರ್ಷಗಳ ನಂತರ ಅವರು ಯೂನಿವರ್ಸಿಟಿ ಎಂಪ್ಲಾಯ್ ಆಗಿ ವಿ ಆರ್ ತಗೊಂಡ ನಂತರ ಸಾಮಾನ್ಯ ಜನಗಳ ಮಧ್ಯೆ ಬಂದು ಅವ್ರು ಸೇವೆ ಮಾಡಬೇಕು ಅಂತ ಇವತ್ತು ಸಹ ನಿರಂತರವಾಗಿದ್ದಾರೆ ಯಾರೇ ಕಷ್ಟ ಅಂತ ಬಂದ್ರು ಸಹ ಅವ್ರಿಗೆ ಸಹಾಯ ಮಾಡೋ ಒಂದು ಒಳ್ಳೆಯ ಗುಣ ಇದೆ ಹಾಗಾಗಿ ಅವ್ರಿಗೆ ಮುಂದೆ ಅವಕಾಶ ಹಣ್ಣು ನೂರಕ್ಕೆ ನೂರು ಭಾಗ ಸಿಗ್ತದೆ ಅಂತೇಳಿ ಅವರು ಭಾವಸೆ ಕೇಳಲಿಕ್ಕೆ ಬಯಸ್ತೀನಿ